ಎಂ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಆದಮ್ ಇವತ್ತಿನ ಈ ಅವಧಿಯಲ್ಲಿ ನಾವು ಅಧ್ಯಾಯ ನಾಲ್ಕು ಪ್ರಾಚೀನ ಯುಗ ಅದರಲ್ಲಿ ನಾಲ್ಕು ಬಿಂದು ಒಂದು ವೈದಿಕ ಸಂಸ್ಕೃತಿಯ ಬಗ್ಗೆ ಈಗಾಗಲೇ ನಾವು ಚರ್ಚೆಯನ್ನು ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ನಾವು ವೈದಿಕ ಸಂಸ್ಕೃತಿಯ ಪ್ರಮುಖ ಲಕ್ಷಣಗಳಲ್ಲಿ ಹೊಂದಂತಹ ರಾಜಕೀಯ ಸ್ಥಿತಿಯನ್ನು ಈಗಾಗಲೇ ನಾವು ಚರ್ಚೆಯನ್ನು ಮಾಡಿದ್ದೇವೆ ಸೊ ಆ ಒಂದು ವಿಡಿಯೋನ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ನೀಡಿದ್ದೇನೆ ಅದರ ಮೂಲಕ ನೀವು ನೋಡಬಹುದು ನೀವೇನು ನಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ನ ಜಾಯಿನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಹಾಗೆ ಈ ಒಂದು ವಿಡಿಯೋನ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬನ್ನು ತಪ್ಪದೇ ಮಾಡಿ ಇವತ್ತಿನ ಈ ಅವಧಿಯಲ್ಲಿ ನಾವು ಸಾಮಾಜಿಕ ಸ್ಥಿತಿಗತಿಗಳು ಆರ್ಥಿಕ ಸ್ಥಿತಿ ಹಾಗೂ ಇವರ ಧಾರ್ಮಿಕ ಸ್ಥಿತಿಯ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದೇವೆ ವೈದಿಕ ಸಂಸ್ಕೃತಿಯ ಸಾಮಾಜಿಕ ಸ್ಥಿತಿ ಯಾವ ರೀತಿ ಇತ್ತು ಅಂತ ನಾವು ಚರ್ಚೆಯನ್ನು ಮಾಡೋಣ ವೈದಿಕ ಸಂಸ್ಕೃತಿಯು ಅವಿಭಕ್ತ ಕುಟುಂಬ ವ್ಯವಸ್ಥೆಯನ್ನು ಹೊಂದಿತ್ತು ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಯನ್ನು ಹೊಂದಿತ್ತು ಹಿರಿಯ ಪುರುಷನನ್ನು ಈ ಒಂದು ಕುಟುಂಬದ ಮುಖ್ಯಸ್ಥನಾಗಿರ್ತಾನೆ ಸೊ ಇವನನ್ನು ಕುಲಪತಿ ಅಥವಾ ಗೃಹಪತಿ ಅಂತ ಕರೀತಾರೆ ಇಲ್ಲಿ ಏಕ ಪತ್ನಿತ್ವ ಬಹುಪತ್ನಿತ್ವ ರೂಢಿಯಲ್ಲಿದ್ದವು ವಿಧವಾ ಪುನರ್ವಿವಾಹ ಅಸ್ತಿತ್ವದಲ್ಲಿತ್ತು ಮಹಿಳೆಯರಿಗೆ ಉನ್ನತ ಸ್ಥಾನಮಾನವನ್ನು ನೀಡಲಾಗಿತ್ತು ಪುರುಷರೊಂದಿಗೆ ಸಮಾನ ಹಕ್ಕುಗಳನ್ನು ನೀಡಲಾಗಿತ್ತು ಈ ಒಂದು ಕಾಲದ ಪ್ರಮುಖ ವಿದ್ವಾಂಸರನ್ನು ನೋಡಿದರೆ ಮಹಿಳಾ ವಿದ್ವಾಂಸರು ಪ್ರಮುಖವಾಗಿ ಮಹಿಳಾ ವಿದ್ವಾಂಸರು ನೋಡಿದರೆ ವಿಶ್ವವರ ಘೋಷ ಅಪಾಲ ಇವರು ಪ್ರಮುಖ ವಿದ್ವಾ ಮಹಿಳಾ ವಿದ್ವಾಂಸರು ಇವರು ಅನೇಕ ಶ್ಲೋಕಗಳನ್ನು ರಚಿಸಿದ್ದಾರೆ ಸಾಮಾಜಿಕ ವರ್ಗೀಕರಣಗಳಂತಹ ಚತುರ್ವರ್ಣಗಳು ವೃತ್ತಿಯ ಆಧಾರವಾಗಿದ್ದವು ಅವುಗಳಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶುದ್ರ ಸೊ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ವರ್ಣಗಳನ್ನು ಚತುರ್ವರ್ಣಗಳನ್ನು ವಿವರಿಸಿ ಉತ್ತರ ವೇದಗಳ ಕಾಲದಲ್ಲಿ ಬಹುಪತ್ನಿತ್ವ ಮತ್ತು ಬಹುಪತಿತ್ವದಂತಹ ಆಚರಣೆಗಳು ಅಸ್ತಿತ್ವಕ್ಕೆ ಬರ್ತವೆ ಈ ಒಂದು ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಕ್ಷೀಣ ಆಗ್ತದೆ ಇವರು ಧಾರ್ಮಿಕ ವಿಧಿ ವಿಧಾನಗಳಲ್ಲಿ ಪಾಲ್ಗೊಳ್ಳುವುದು ಮುಂದುವರಿಯುತ್ತದೆ ಉನ್ನತ ವರ್ಗದ ಮಹಿಳೆಯರಿಗೆ ಮಾತ್ರ ಶಿಕ್ಷಣದ ಹಕ್ಕನ್ನು ಶಿಕ್ಷಣದ ಹಕ್ಕನ್ನು ಶಿಕ್ಷಣವನ್ನು ನೀಡ್ತಾರೆ ಮುಂದೆ ಜಾತಿ ವ್ಯವಸ್ಥೆ ಅನುವಂಶೀಯವಾಗುತ್ತದೆ ವೈಶ್ಯರು ಮತ್ತು ಶೂದ್ರರಿಗೆ ಹೋಲಿಸಿದರೆ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಉನ್ನತ ಸ್ಥಾನಮಾನವನ್ನು ಪಡಿತಾರೆ ಒಬ್ಬ ವ್ಯಕ್ತಿಯ ಜೀವನವನ್ನು ನಾಲ್ಕು ಹಂತಗಳನ್ನು ಹಂತಗಳಾಗಿ ವಿಂಗಡಣೆಯನ್ನು ಮಾಡ್ತಾರೆ ಅದನ್ನು ಆಶ್ರಮಗಳು ಅಂತ ಕರಿತೀವಿ ಆಶ್ರಮಗಳು ಅಂತ ಕರಿತೀವಿ ಮೊದಲನೆಯದಾಗಿ ಬ್ರಹ್ಮಚರ್ಯ ಬ್ರಹ್ಮಚರ್ಯ ಇದು ಶಿಕ್ಷಣದ ಅವಧಿ ಎರಡನೇದಾಗಿ ಗೃಹಸ್ಥ ಗೃಹಸ್ಥ ಇದು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದೆ ಮೂರನೇದಾಗಿ ವಾನಪ್ರಸ್ಥ ವಾನಪ್ರಸ್ಥ ಇದು ಜ್ಞಾನ ಮತ್ತು ದೇಹ ದಂಡನೆಗೆ ಒಂದು ಕಾಲ ನಾಲ್ಕನೇದಾಗಿ ಸನ್ಯಾಸ ಅಥವಾ ವೈರಾಗ್ಯ ಕಾಲ ಹೀಗೆ ನಾಲ್ಕು ರೀತಿಯಾಗಿ ವಿಂಗಡಣೆಯನ್ನು ಕಾಣುತ್ತೀವಿ ವೈದಿಕ ಸಂಸ್ಕೃತಿಯ ಜನರು ಪ್ರಮುಖವಾಗಿ ಗೋಧಿ ಅಕ್ಕಿ ಬಾರ್ಲಿ ತರಕಾರಿ ಹಾಲು ಮತ್ತು ಇತರೆ ಆಹಾರ ಪದಾರ್ಥಗಳನ್ನು ಬಳಕೆ ಮಾಡ್ತಾರೆ ಇವರು ಮೀನು ಮತ್ತು ಮಾಂಸಗಳನ್ನು ಉಪಯೋಗಿಸುತ್ತರು ಧಾರ್ಮಿಕ ಮತ್ತು ಹಬ್ಬದ ಸಂದರ್ಭದಲ್ಲಿ ಸೋಮ ಮತ್ತು ಸುರಭವೆಂಬ ಮಾದಕ ಪೇಯಗಳನ್ನು ಸೇವನೆ ಮಾಡ್ತಿದ್ದರು ಇವರು ಹತ್ತಿ ಮತ್ತು ಉಣ್ಣೆಯಿಂದ ತಯಾರಿಸಿದಂತಹ ಬಟ್ಟೆಗಳನ್ನು ಧರಿಸ್ತಿದ್ದರು ಚಿನ್ನ ಬೆಳ್ಳಿ ಹೂಗಳಿಂದ ತಯಾರಿಸಿದಂಥ ಆಭರಣಗಳನ್ನು ಸ್ತ್ರೀ ಮತ್ತು ಪುರುಷರು ಇಬ್ಬರು ಧರಿಸ್ತಿದ್ದರು ಕಂಠಹಾರ ಕಿವಿಯೋಲೆ ಉಂಗುರ ಕೈಕಡಗ ಇತ್ಯಾದಿ ಆಭರಣಗಳನ್ನು ಧರಿಸ್ತೇ ಇದ್ದರು ಪ್ರಮುಖವಾಗಿ ಇವರು ಮನರಂಜನೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿದರು ಅದರಲ್ಲಿ ಪ್ರಮುಖವಾಗಿ ಜೂಜಾಡುವುದು ಓಡಿಸುವ ಸ್ಪರ್ಧೆ ಕುದುರೆ ಓಡಿಸುವ ಸ್ಪರ್ಧೆ ಸಂಗೀತ ನೃತ್ಯ ಮುಂತಾದವುಗಳು ನಗಾರಿ ಮತ್ತು ದುದುಂಬಿ ವೀಣೆ ಕೊಳಲುಗಳು ಆ ಕಾಲದ ಪ್ರಮುಖ ಸಂಗೀತ ವಾದ್ಯಗಳಾಗಿದ್ದವು ಆರ್ಯರ ಆರ್ಥಿಕ ಸ್ಥಿತಿಯನ್ನು ಈಗ ಚರ್ಚೆನ ಮಾಡೋಣ ಋಗ್ವೇದದ ಕಾಲದಲ್ಲಿ ಆರ್ಯರು ಹಳ್ಳಿಗಳಲ್ಲಿ ವಾಸ ಮಾಡ್ತಾರೆ ಕೃಷಿ ಅವರ ಪ್ರಮುಖ ಕಸುಬಾಗಿತ್ತು ಇದರ ಜೊತೆಗೆ ಪಶುಸಂಗೋಪನೆಯನ್ನು ಮಾಡ್ತಿದ್ರು ಉಳುಮೆ ಭೂಮಿಯನ್ನು ಕ್ಷೇತ್ರ ಅಂತ ಕರೀತಿದ್ರು ಸೊ ಇದು ಒಂದು ಅಂಕದ ಪ್ರಶ್ನೆ ಉಳುಮೆ ಭೂಮಿಯನ್ನು ಆರ್ಯರ ಕಾಲದಲ್ಲಿ ಏನೆಂದು ಕರೆಯುತ್ತಿದ್ದರು ಕ್ಷೇತ್ರ ಅಂತ ಕರೀತಿದ್ರು ಜೊತೆಗೆ ಜಾನುವಾರುಗಳನ್ನು ಏನೆಂದು ಕರೆಯುತ್ತಿದ್ದರು ಸೊ ಜಾನುವಾರುಗಳನ್ನು ಸಂಪತ್ತು ಅಂತ ಪರಿಗಣನೆ ಮಾಡ್ತಿದ್ರು ಇಲ್ಲಿ ವ್ಯಾಪಾರವನ್ನು ಅಲ್ಪ ಪ್ರಮಾಣದಲ್ಲಿ ಕಾಣ್ತೀವಿ ವಸ್ತು ವಿನಿಮಯ ಪದ್ಧತಿ ರೂಢಿಯಲ್ಲಿತ್ತು ಮರಗೆಲಸ ಕುಂಬಾರಿಕೆ ನೇಕಾರಿಕೆ ಈ ರೀತಿಯಾದಂತಹ ಸರಳ ವೃತ್ತಿಗಳು ಇದ್ದವು ಇನ್ನು ಉತ್ತರ ವೇದಗಳ ಕಾಲದಲ್ಲಿ ಅಂದರೆ ಅನೇಕ ಹಳ್ಳಿಗಳು ನಗರಗಳಾಗಿ ಮಾರ್ಪಡ್ತವೆ ಉದಾಹರಣೆಗಾಗಿ ನಾವು ಹಸ್ತಿನಾಪುರ ಇಂದ್ರಪ್ರಸ್ಥ ಹಸ್ತಿನಾಪುರ ಇಂದ್ರಪ್ರಸ್ಥ ಇಂದ್ರಪ್ರಸ್ಥ ಕೌಸುಂಬಿ ಹೀಗೆ ಹಲವಾರು ಹಳ್ಳಿಗಳು ನಗರಗಳಾಗಿ ಮಾರ್ಪಡ್ತವೆ ಕೃಷಿ ಪ್ರಮುಖ ಉದ್ಯೋಗ ಉದ್ಯೋಗವಾಗಿ ಮುಂದುವರಿತದೆ ಇಲ್ಲಿ ಪ್ರಮುಖವಾಗಿ ವ್ಯಾಪಾರವನ್ನು ಕಾಣ್ತೀವಿ ಸೊ ಉತ್ತರ ವೇದಗಳ ಕಾಲದಲ್ಲಿ ವ್ಯಾಪಾರವನ್ನು ನಾವು ಹೆಚ್ಚಾಗಿ ಕಾಣ್ತೀವಿ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಪ್ರಮುಖ ಪ್ರಾಮುಖ್ಯತೆಯನ್ನು ನೋಡ್ತೀವಿ ಅದರಲ್ಲಿ ಸಮುದ್ರ ವ್ಯಾಪಾರಕ್ಕೆ ಹೆಚ್ಚಿನ ಮಹತ್ವವನ್ನು ಕಾಣ್ತೀವಿ ಹತ್ತಿ ಮತ್ತು ರೇಷ್ಮೆ ಅವರ ಪ್ರಮುಖ ವ್ಯಾಪಾರದ ವಸ್ತುಗಳಾಗಿದ್ದು ವಸ್ತು ವಿನಿಮಯ ಪದ್ಧತಿ ಮುಂದುವರಿತದೆ ನಂತರ ನಿಷ್ಕ ನಿಷ್ಕ ಎನ್ನುವಂತಹ ಒಂದು ಚಿನ್ನದ ತುಣಕು ಕೂಡ ಬಳಕೆಗೆ ಬರ್ತದೆ ಆರ್ಯರ ಕಾಲದ ಧಾರ್ಮಿಕ ಸ್ಥಿತಿ ಯಾವ ರೀತಿಯಾಗಿತ್ತು ಸೊ ವೈದಿಕ ಕಾಲದ ಧಾರ್ಮಿಕ ಸ್ಥಿತಿ ಯಾವ ಒಂದು ರೀತಿ ಅಂತ ನಾವು ನೋಡಿ ಚರ್ಚೆ ಮಾಡಿದರೆ ವೈದಿಕ ಧರ್ಮವನ್ನು ಸನಾತನ ಧರ್ಮ ಹಿಂದೂ ಧರ್ಮ ಬ್ರಾಹ್ಮಣ ಧರ್ಮ ಅಂತ ಕರಿತೀವಿ ಜಗತ್ತಿನ ಅತ್ಯಂತ ಪುರಾತನ ಧರ್ಮಗಳಲ್ಲಿ ವೈದಿಕ ಧರ್ಮ ಒಂದು ಇದು ಇಂದಿಗೂ ಸಹ ಆಚರಣೆಯಲ್ಲೇ ಇದೆ ಇವರು ಅನೇಕ ದೇವರುಗಳಲ್ಲಿ ನಂಬಿಕೆಯನ್ನು ಹೊಂದಿದ್ದರು ಪ್ರಮುಖವಾಗಿ ಇಂದ್ರ ವರುಣ ಅಗ್ನಿ ವಾಯು ಸೂರ್ಯ ಪೃಥ್ವಿ ಸೋಮ ಹೀಗೆ ಹಲವಾರು ದೇವರ ದೇವ ದೇವರಗಳ ಉಲ್ಲೇಖಗಳನ್ನು ನಾವು ಋಗ್ವೇದ ಯಜುರ್ವೇದ ಸಾಮಯವೇದಗಳಲ್ಲಿ ಕಾಣ್ತೀವಿ ಇವರ ಆರಾಧನೆಗೆ ಹಲವಾರು ಶ್ಲೋಕಗಳನ್ನು ರಚನೆ ಮಾಡ್ತಾರೆ ಪೂರ್ವ ವೇದಗಳ ಕಾಲದಲ್ಲಿ ಪೂಜಾ ವಿಧಾನಗಳು ಅತ್ಯಂತ ಸರಳವಾಗಿದ್ದವು ವಿಧಿವಿಧಾನಗಳು ಮತ್ತು ಯಜ್ಞ ಯಾಗಾದಿಗಳು ಅತ್ಯಂತ ಸರಳವಾಗಿದ್ದವು ಇನ್ನು ಉತ್ತರ ವೇದಗಳ ಕಾಲಕ್ಕೆ ಬಂದರೆ ಈ ಒಂದು ಆಚರಣೆಗಳಲ್ಲಿ ಕೆಲವು ಕಠಿಣತೆಯನ್ನು ನಾವು ಕಾಣ್ತೀವಿ ದೇವತೆಗಳ ಸಂಖ್ಯೆ ಬಹಳಷ್ಟು ಹೆಚ್ಚಾಗ್ತದೆ ಈ ಒಂದು ದೇವತೆಗಳಿಗೆ ಆಕಾರವನ್ನು ನೀಡಲಾಗ್ತದೆ ಮೂರ್ತಿ ಪೂಜೆ ಅಸ್ತಿತ್ವಕ್ಕೆ ಬರ್ತದೆ ಜೊತೆಗೆ ದೇವರುಗಳನ್ನು ಶ್ರೇಣಿ ಕ್ರಮದಲ್ಲಿ ಕಾಣ್ತೀವಿ ಶ್ರೇಣಿ ಕ್ರಮದಲ್ಲಿ ಕಾಣ್ತೀವಿ ಇಲ್ಲಿ ಹೊಸ ದೇವರುಗಳಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಅವರ ಮಹೇಶ್ವರನ ಹಂತ ಗಣೇಶ ಕಾರ್ತಿಕೇಯ ಹಾಗೂ ಶಕ್ತಿ ದೇವತೆಗಳಾದಂತಹ ಪಾರ್ವತಿ ಲಕ್ಷ್ಮಿ ಕಾಳಿ ದುರ್ಗಾ ಹೀಗೆ ಹಲವಾರು ದೇವತೆಗಳನ್ನು ಕಾಣ್ತೀವಿ ಯಜ್ಞ ಯಾಗಾದಿಗಳ ಆಚರಣೆ ವಿಸ್ತೃತವಾಗ್ತವೆ ಸೊ ಇಲ್ಲಿ ಹಲವಾರು ಕಠಿಣವಾದಂತಹ ಮಂತ್ರಗಳನ್ನು ರುದ್ರ ಪೂಜೆಗಳನ್ನು ವಾಮಾಚಾರ ಮಾಟ ಮಂತ್ರಗಳು ಈ ಒಂದು ಕಾಲದಲ್ಲಿ ರೂಢಿಗೆ ಬರ್ತವೆ ವರ್ಣಗಳು ಆಶ್ರಮಗಳು ಪುರುಷಾರ್ಥಗಳು ವೈದಿಕ ಧರ್ಮದ ಅವಿಭಾಜ್ಯ ಅಂಗಗಳಾಗ್ತವೆ ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ಹಿಂದೂಗಳ ಸಂಪೂರ್ಣ ಜೀವನವು ಸಂಸ್ಕಾರಗಳಿಂದ ಮಾರ್ಗದರ್ಶನ ಆಗಿದೆ ವೈದಿಕ ಧರ್ಮ ಹುಟ್ಟು ಸಾವು ಮತ್ತು ಪುನರ್ಜನ್ಮದ ಚಕ್ರದಲ್ಲಿ ನಂಬಿಕೆಯನ್ನು ಹೊಂದಿದೆ ಆತ್ಮದ ಉದ್ದೇಶ ದೇವರನ್ನ ಸೇರುವುದಾಗಿದ್ದು ಅಂತಿಮವಾಗಿ ಮೋಕ್ಷ ಪಡೆಯುವುದೇ ಪ್ರಮುಖ ಆಸೆ ಈ ಒಂದು ಹಿಂದೂ ಧರ್ಮದ ಉಲ್ಲೇಖವನ್ನು ಮೋಕ್ಷದ ಉಲ್ಲೇಖವನ್ನು ಕಾಣ್ತೀವಿ ಪ್ರಮುಖವಾಗಿ ವೇದಗಳು ಉಪನಿಷತ್ತು ಪುರಾಣಗಳು ಸ್ಮೃತಿಗಳು ಇವುಗಳನ್ನು ಕಾಣ್ತೀವಿ ಮಹಾಕಾವ್ಯಗಳಂಥ ರಾಮಾಯಣ ಮತ್ತು ಮಹಾಭಾರತವನ್ನು ಕಾಣ್ತೀವಿ ಇನ್ನು ವೈದಿಕ ಧರ್ಮದಲ್ಲಿರುವಂತಹ ಶಿಕ್ಷಣ ಮತ್ತು ವಿಜ್ಞಾನ ಯಾವೊಂದು ರೀತಿಯಂತಹ ಇವರು ಶಿಕ್ಷಣವನ್ನು ನೀಡುತ್ತಿದ್ದರು ಈ ಒಂದು ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹೇಗಿತ್ತು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಇವರು ಶಿಕ್ಷಣವನ್ನು ಗುರುಕುಲ ಪಾಠಶಾಲೆ ಅಗ್ರಹಾರ ಹಾಗೂ ಘಟಿಕಗಳಲ್ಲಿ ನೀಡ್ತಾರೆ ದೇವಾಲಯಗಳು ಕೂಡ ಶಿಕ್ಷಣದ ಒಂದು ಪ್ರಮುಖ ಕೇಂದ್ರಗಳಾಗಿದ್ದವು ಈ ಒಂದು ಕಾಲದ ಉನ್ನತ ಶಿಕ್ಷಣವನ್ನು ನಾವು ಕಂಚಿ ಮತ್ತು ತಕ್ಷಶೀಲದಲ್ಲಿ ಕಾಣುತ್ತೀವಿ ಸೊ ವಿದ್ಯಾರ್ಥಿಗಳನ್ನು ಮಕ್ಕಳನ್ನು ಒಂದು ಸಮಾರಂಭದ ಮೂಲಕ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ ಅದನ್ನು ಉಪನಯನ ಅಂತ ಕರಿತೀವಿ ಇದನ್ನು ಒಂದು ಅಂಕದ ಪ್ರಶ್ನೆಯಲ್ಲಿ ಹಲವು ಸಾರಿ ಕೇಳಲಾಗಿದೆ ಸೊ ಗುರುವಿನ ಸ್ಥಾನ ಉನ್ನತವಾಗಿತ್ತು ಸ್ತ್ರೀ ಪುರುಷರಿಬ್ಬರು ಶಿಕ್ಷಣವನ್ನು ಪಡೆಯುತ್ತಿದ್ದರು ಪ್ರಮುಖವಾಗಿ ಇಲ್ಲಿ ನಾವು ಗಾರ್ಗಿ ಮೈತ್ರಿ ಶಾಶ್ವತಿ ಲೋಪಮುದ್ರಾ ಹೀಗೆ ಹಲವಾರು ಮಹಿಳಾ ವಿದ್ವಾಂಸರನ್ನ ಕಾಣ್ತೀವಿ ಇಲ್ಲಿ ಪ್ರಮುಖವಾಗಿ ವೇದಗಳನ್ನು ಪುರಾಣಗಳನ್ನು ಗಣಿತ ಖಗೋಳಶಾಸ್ತ್ರ ಜ್ಯೋತಿಷ್ಶಾಸ್ತ್ರ ಔಷಧಶಾಸ್ತ್ರ ತರ್ಕಶಾಸ್ತ್ರ ಹೀಗೆ ಹಲವಾರು ಬುಧನಾ ವಿಷಯಗಳನ್ನು ಕಾಣ್ತೀವಿ ಬುಧನ ಮಾಧ್ಯಮವಾಗಿ ನಾವು ಸಂಸ್ಕೃತವನ್ನು ಕಾಣ್ತೀವಿ ಆರ್ಯರು ಗಣಿತ ರೇಖಾ ಗಣಿತ ಔಷಧಶಾಸ್ತ್ರ ಹಾಗೂ ಲೋಹಶಾಸ್ತ್ರಗಳಲ್ಲಿ ಹೆಚ್ಚಿನ ಪ್ರಗತಿಯನ್ನು ಹೊಂದಿದ್ದರು ಇವರು ಸೂರ್ಯ ಚಂದ್ರ ಚಂದ್ರ ಮತ್ತು ಭೂಮಿ ಹಾಗೂ ಸೂರ್ಯ ಭೂಮಿ ನಡುವಿನ ಅಂತರದ ಬಗ್ಗೆ ಲೆಕ್ಕಾಚಾರ ಅವರಿಗೆ ತಿಳಿದಿತ್ತು ಗ್ರಹಗಳು ಮತ್ತು ಧೂಮಕೇತಗಳ ಸಂಭವಿಕೆಯೇ ಜ್ಞಾನ ಸಹ ಅವರಿಗೆ ಇತ್ತು ಗಿಡಮೂಲಿಕೆಗಳು ಮತ್ತು ಗೆಡ್ಡೆ ಗೆನಸುಗಳು ತೈಲ ಲವಣಗಳು ಮತ್ತು ಮಣ್ಣನ್ನು ಉಪಯೋಗಿಸಿ ರೋಗಗಳನ್ನು ಗುಣಪಡಿಸುತ್ತಿದ್ದರು ಇವರು ಚಂದ್ರಮಾನ ಪಂಚಾಂಗವನ್ನು ಅನುಸರಣೆ ಮಾಡ್ತಿದ್ದರು ಎಲ್ಲ ಅಂಶಗಳು ವೈದಿಕ ಸಂಸ್ಕೃತಿಗೆ ಸಂಬಂಧಪಟ್ಟಂತಿವೆ ಸೊ ಐದು ಅಂಕದ ಪ್ರಶ್ನೆಯನ್ನು ಈ ಒಂದು ಅಧ್ಯಾಯದಿಂದ ಅತಿ ಹೆಚ್ಚು ಬಾರಿ ಕೇಳಲಾಗಿದೆ ವೈದಿಕ ಧರ್ಮದ ಧಾರ್ಮಿಕ ಸ್ಥಿತಿಯನ್ನಾದರೂ ಕೇಳಬಹುದು ಆರ್ಥಿಕ ಸ್ಥಿತಿಯನ್ನಾದರೂ ಕೇಳಬಹುದು ಅಥವಾ ರಾಜಕೀಯ ಸ್ಥಿತಿಯನ್ನಾದರೂ ಕೇಳಬಹುದು ಐದು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ ಜೊತೆಗೆ ಈ ಒಂದು ಅಧ್ಯಾಯದಿಂದ ಒಂದು ಅಂಕದ ಪ್ರಶ್ನೆಯನ್ನು ಅತಿ ಹೆಚ್ಚು ಬಾರಿ ಕೇಳಲಾಗಿದೆ ಸೊ ಇಲ್ಲಿವರೆಗೆ ನಾವು ವೈದಿಕ ಸಂಸ್ಕೃತಿಯ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ ಮುಂದಿನ ಒಂದು ಅವಧಿಯಲ್ಲಿ ನಾವು ಅಧ್ಯಾಯ ನಾಲ್ಕು ಬಿಂದು ಎರಡು ಹೊಸ ಧರ್ಮಗಳ ಉದಯದ ಬಗ್ಗೆ ಚರ್ಚೆಯನ್ನು ಮಾಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಅನ್ನು ಮಾಡಿ ಧನ್ಯವಾದಗಳು